ಓಂ ಶಾಂತಿ. ಮುರುಳಿ ದಿನಾಂಕ 17/8/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೆನಪಿನ ಜೊತೆ ಜೊತೆಗೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ನೆನಪಿನಿಂದ ನೀವು ಪಾವನ ಆಗುತ್ತೀರಾ ಮತ್ತು ಶಿಕ್ಷಣವನ್ನು ಓದುವುದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ? ಪ್ರಶ್ನೆ, ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾವ ಒಂದು ಪುರುಷಾರ್ಥದ ಅವಶ್ಯಕತೆ ಇದೆ? ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಎಂತಹ ಪುರುಷಾರ್ಥದ ಅವಶ್ಯಕತೆ ಇದೆ? ಉತ್ತರ, ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಪ್ರತಿಯೊಂದು ವಸ್ತುವಿನಿಂದ ಮಮತ್ವವನ್ನು ದೂರ ಮಾಡಿಕೊಳ್ಳಬೇಕು. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಆಸಕ್ತಿಯನ್ನು ತ್ಯಾಗ ಮಾಡಬೇಕು. ಧನ, ಮಕ್ಕಳು, ಮನೆ ಮುಂತಾದ ಯಾವ ವಸ್ತುವು ನೆನಪಿಗೆ ಬರಬಾರದು. ಒಬ್ಬ ಶಿವತಂದೆಯ ನೆನಪಿನಲ್ಲೇ ಇರಬೇಕು. ಸಂಪೂರ್ಣ ಸ್ವಾಹ ಮಾಡಿ ಸಂಪೂರ್ಣ ಸಮರ್ಪಿತರಾಗಬೇಕು. ಆಗ ಶ್ರೇಷ್ಠ ಪದವಿ ಸಿಗುತ್ತದೆ. ಬುದ್ಧಿಯಲ್ಲಿ ಸದಾ ಇದೇ ನಶೆ ಇರಬೇಕು. ನಾವೀಗ ಎಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೇವೆ. ನಮ್ಮ ಶಿಕ್ಷಣ ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ ಮತ್ತು ನಮಗೆ ಶಿಕ್ಷಣವನ್ನು ಓದಿಸುತ್ತಿರುವವರು ಸ್ವಯಂ ದುಃಖಹರ್ತ ಸುಖಕರ್ತ ತಂದೆಯಾಗಿದ್ದಾರೆ. ಅತಿ ಪ್ರೀತಿಯ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ. ತಂದೆ ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ನಶೆ ಇರಬೇಕು. ಆತ್ಮವೇ ಓದುತ್ತದೆ, ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಶರೀರ ಅಂತೂ ಇಲ್ಲೇ ಬೂದಿ ಆಗಿ ಬಿಡುತ್ತದೆ. ಈಗ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಆತ್ಮ ತಿಳಿದುಕೊಂಡಿದೆ, ನಾನು ಓದುತ್ತಿದ್ದೇನೆ, ನಾನು ಯೋಗವನ್ನು ಕಲಿಯುತ್ತಿದ್ದೇನೆ. ತಂದೆ ಹೇಳಿದ್ದಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಲಕ್ಷ್ಮೀ ನಾರಾಯಣರಿಗೆ ಪತಿತ ಪಾವನ ಎಂದು ಕರೆಯುತ್ತಾರೇನು? ಇಲ್ಲ. ಪತಿತ ಪಾವನ ಕೇವಲ ಒಬ್ಬ ತಂದೆಯಾಗಿದ್ದಾರೆ. ಇಡೀ ಜಗತ್ತನ್ನೇ ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮ್ಮ ತಂದೆಯಾಗಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಬಹಳ ಪ್ರೀತಿಯ ತಂದೆ, ಬೇಹದ್ದಿನ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಬನ್ನಿ ಎಂದು ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖ ಕೊಡಿ ಎಂದು ಭಕ್ತರು ನೆನಪು ಮಾಡುತ್ತಾರೆ. ಸೃಷ್ಟಿಯಂತೂ ಅದೇ ಆಗಿದೆ. ಈ ಚಕ್ರದಲ್ಲಿ ಎಲ್ಲರೂ ಬರಲೇಬೇಕು. 84 ಜನ್ಮದ ಚಕ್ರದ ಬಗ್ಗೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸಿದ್ದಾರೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆತ್ಮಕ್ಕೆ ಗೊತ್ತಿದೆ, ನಾವೀಗ ಈ ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಹೋಗಬೇಕು ಅಥವಾ ನರಕದಿಂದ ಸ್ವರ್ಗಕ್ಕೆ ಹೋಗಬೇಕು. ತಂದೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಓದುತ್ತಿದ್ದೇವೆ. ತಂದೆ ಬರುತ್ತಾರೆ. ತಂದೆ ಬಂದು ಮಕ್ಕಳಾದ ನಿಮ್ಮನ್ನು ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಬರುತ್ತಾರೆ. ಈಗ ನೀವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೀರಾ? ಎಷ್ಟು ಶ್ರೇಷ್ಠ ತಂದೆ, ಅತಿ ದೊಡ್ಡ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ಈ ಸಮಯದಲ್ಲಿ ತಂದೆ ಕುಳಿತು ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ನಶೆ ಇರಬೇಕು. ಯಾವಾಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಓದುತ್ತಿರುತ್ತೀರೋ ಆಗ ನಿಮಗೆ ಬಹಳಷ್ಟು ನಶೆ ಏರಬೇಕು. ಬಾಬಾ ಬಹಳ ಜೋರಾಗಿ ಮಕ್ಕಳಿಗೆ ನಶೆಯನ್ನು ಏರಿಸುತ್ತಾರೆ. ತಂದೆ ಬಂದಿರುವುದೇ ಅಮರಲೋಕಕ್ಕೆ ಯೋಗ್ಯರನ್ನಾಗಿ ಮಾಡುವುದಕ್ಕೋಸ್ಕರ. ಈ ಕಲಿಯುಗದಲ್ಲಿ ಯಾರೊಬ್ಬರೂ ಯೋಗ್ಯರಿಲ್ಲ. ನಿಮಗೆ ಗೊತ್ತಿದೆ, ಯೋಗ್ಯ ದೇವತೆಗಳ ಮುಂದೆ ಹೋಗಿ ಜನ ತಲೆಯನ್ನು ಬಾಗಿಸುತ್ತಾರೆ. ಈಗ ಪುನಃ ತಂದೆ ಬಂದು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಈಗ ನಿಮಗೆ ನಶೆ ಏರಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ಇಲ್ಲಿ ಕುಳಿತಾಗ ನಶೆ ಏರಿರುತ್ತದೆ, ಆದರೆ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ನಶೆ ಕಡಿಮೆ ಆಗಿ ಬಿಡಬಾರದು. ಕೆಲವೊಮ್ಮೆ ಈ ರೀತಿ ಆಗುತ್ತದೆ, ಇಲ್ಲಿ ಕುಳಿತಾಗ ಮಕ್ಕಳಿಗೆ ನಶೆ ಏರುತ್ತದೆ ತಂದೆಯ ಸಮ್ಮುಖದಲ್ಲಿ ಇದ್ದಾಗ. ಹೊರಗಡೆ ಹೋದ ತಕ್ಷಣ ನಶೆ ಕಡಿಮೆ ಆಗಿ ಬಿಡುತ್ತದೆ.
ಹೀಗೆ ಆಗಬಾರದು. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ನಿಮ್ಮ ನೆನಪನ್ನು ಮರೆತು ಬಿಡುತ್ತೇವೆ ಎಂದು. ನೀವು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಬಂದು ನಮಗೆ ಓದಿಸುತ್ತಿದ್ದೀರಾ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದೀರಾ ಎಂದು ತಂದೆಗೆ ನೀವು ಹೇಳುತ್ತೀರಾ. ಮಕ್ಕಳಾದ ನಿಮಗೆ ತಂದೆ ಇಡೀ ವಿಶ್ವದ ರಾಜ್ಯ ಭಾಗ್ಯದ ಅತಿ ದೊಡ್ಡ ಲಾಟ್ರಿಯನ್ನು ಕೊಡುತ್ತಿದ್ದಾರೆ, ಆದರೆ ನೀವೆಲ್ಲರೂ ಗುಪ್ತ ಇದ್ದೀರಾ. ಇಂತಹ ಶ್ರೇಷ್ಠ ಶಿಕ್ಷಣವನ್ನು ಚೆನ್ನಾಗಿ ಓದಿ ಧಾರಣೆ ಮಾಡಿಕೊಳ್ಳಬೇಕು. ಶಿಕ್ಷಣದ ಕಡೆ ಗಮನ ಇರಬೇಕು. ಕೇವಲ ನೆನಪಿನ ಯಾತ್ರೆಯಿಂದ ಕೆಲಸ ನಡೆಯುವುದಿಲ್ಲ, ಅವಶ್ಯವಾಗಿ ಶಿಕ್ಷಣವನ್ನು ಓದಬೇಕು. 84 ಜನ್ಮದ ಚಕ್ರದಲ್ಲಿ ನಾವು ಹೇಗೆ ಬರುತ್ತೇವೆ ಅನ್ನುವುದು ನಿಮ್ಮ ಬುದ್ಧಿಯಲ್ಲಿ ನೆನಪಿಗೆ ಇರಬೇಕು. 84 ಜನ್ಮದ ಚಕ್ರವನ್ನು ಬುದ್ಧಿಯಿಂದ ತಿರುಗಿಸುತ್ತಿರಬೇಕು. ನೀವೀಗ ತಿಳಿದುಕೊಂಡಿದ್ದೀರಾ, ಬಾಬಾ ನಮಗೆ ಬಹಳಷ್ಟು ನಶೆಯನ್ನು ಏರಿಸುತ್ತಾರೆ. ನಿಮ್ಮಷ್ಟು ಶ್ರೇಷ್ಠ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಯಾರೂ ಇರಲು ಸಾಧ್ಯ ಇಲ್ಲ. ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ವಿಶ್ವದ ಮಾಲೀಕರಾಗಲು ಸಾಧ್ಯ ಇಲ್ಲ. ಕ್ರಿಶ್ಚಿಯನ್ ಜನರು ಇಡೀ ವಿಶ್ವದ ಮೇಲೆ ಮಾಲೀಕರಾಗಬೇಕು ಎಂದು ಎಷ್ಟೊಂದು ಪ್ರಯತ್ನವನ್ನು ಪಟ್ಟಿದ್ದಾರೆ, ಆದರೆ ಆ ರೀತಿ ಕಾನೂನೇ ಇಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ. ಮಾಲೀಕರನ್ನಾಗಿ ಮಾಡುವ ತಂದೆ ಕೂಡ ಬೇಕು ತಾನೆ. ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆಯನ್ನು ಬಿಟ್ಟು ಬೇರೆ ಯಾರಲ್ಲೂ ಶಕ್ತಿ ಇಲ್ಲ. ಮಕ್ಕಳಾದ ನೀವೀಗ ಚೆನ್ನಾಗಿ ಬುದ್ಧಿಯನ್ನು ಉಪಯೋಗ ಮಾಡಬೇಕು. ನಿಮ್ಮ ಬುದ್ಧಿ ಈಗ ಬಹಳ ಶ್ರೇಷ್ಠ ಆಗಬೇಕು. ಜ್ಞಾನಾಮೃತದ ಡೋಸ್ ಅನ್ನು ತಂದೆ ಹೆಚ್ಚಿಸುತ್ತಿರುತ್ತಾರೆ. ಕೇವಲ ಒಂದೇ ಸ್ಥಾನದಲ್ಲಿ ನಿಲ್ಲಬಾರದು, ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಿರಬೇಕು. ನಾವು ಕೇವಲ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಎಂದು ತಿಳಿದುಕೊಂಡು ನಿಂತು ಬಿಡಬಾರದು. ನೆನಪಿನಿಂದ ನಾವು ಪಾವನ ಆಗುತ್ತೇವೆ, ಆದರೆ ಶ್ರೇಷ್ಠ ಪದವಿಯನ್ನು ಕೂಡ ಪಡೆದುಕೊಳ್ಳಬೇಕು. ಶಿಕ್ಷೆಯನ್ನು ಅನುಭವ ಮಾಡಿದಾಗಲೂ ಕೂಡ ಪಾವನ ಆಗುತ್ತೀರಾ. ಎಲ್ಲರೂ ಪಾವನ ಆಗಲೇಬೇಕು. ತಂದೆ ಬಂದಿರುವುದೇ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ಈಗ ವಿಶ್ವದ ಮಾಲೀಕರಾಗಲು ಪುರುಷಾರ್ಥ ಮಾಡಬೇಕು. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಕೇವಲ ಶಾಂತಿಧಾಮಕ್ಕೆ ಹೋಗಿ ನೀವು ಕುಳಿತುಕೊಳ್ಳಬೇಕೇನು ಇಲ್ಲ. ಯಾರು ಕೇವಲ ಶಾಂತಿಧಾಮಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾರೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಯಾರು ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಾರೋ ಅವರೇ ಕೆಲಸಕ್ಕೆ ಬರುತ್ತಾರೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು. ನಿಮಗೆ ಮೊದಲು ರಾಜ್ಯ ಭಾಗ್ಯ ಪ್ರಾಪ್ತಿಯಾಗಿತ್ತು. ಮಾಯೆ ನಿಮ್ಮಿಂದ ನಿಮ್ಮ ರಾಜ್ಯವನ್ನು ಕಿತ್ತುಕೊಂಡಿದೆ. ಈಗ ಪುನಃ ಮಾಯಾ ರಾವಣನ ಮೇಲೆ ನೀವು ವಿಜಯಿಗಳಾಗಬೇಕು. ವಿಶ್ವದ ಮಾಲೀಕರು ನೀವೀಗ ಆಗಬೇಕು. ಈಗ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ, ಏಕೆಂದರೆ ನೀವು ರಾವಣ ರಾಜ್ಯದಲ್ಲಿ ವಿಕಾರಿಗಳಾಗಿದ್ದೀರಾ. ಆದ್ದರಿಂದ ಮನುಷ್ಯರನ್ನು ಕೋತಿಗೆ ಹೋಲಿಕೆ ಮಾಡಲಾಗುತ್ತದೆ. ಕೋತಿಯಲ್ಲಿ ಅತಿ ಹೆಚ್ಚು ವಿಕಾರ ಇರುತ್ತದೆ. ದೇವತೆಗಳಂತೂ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ದೇವತೆಗಳು 84 ಜನ್ಮದ ನಂತರ ಪತಿತರಾಗುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಕೈಯಲ್ಲಿ ಏನೆಲ್ಲ ಧನ ಇದೆಯೋ, ನಿಮ್ಮ ಜೊತೆಗೆ ಯಾರೆಲ್ಲ ಸಂಬಂಧಿಗಳಿದ್ದಾರೋ, ಮಕ್ಕಳಿದ್ದಾರೋ, ಶರೀರ ಮುಂತಾದದ್ದು ಏನೆಲ್ಲ ನಿಮ್ಮ ಜೊತೆಗಿದೆಯೋ ಅದೆಲ್ಲದರಿಂದ ಮಮತ್ವವನ್ನು ತೆಗೆದುಹಾಕಿ. ಶ್ರೀಮಂತರು ಧನದ ಹಿಂದೆ ಸಾಯುತ್ತಿರುತ್ತಾರೆ. ಅವರ ಮುಷ್ಟಿಯಲ್ಲಿ ಯಾವಾಗಲೂ ಧನ ಇರುತ್ತದೆ. ಅವರು ಧನವನ್ನು ಮುಷ್ಟಿಯಲ್ಲೇ ಇಟ್ಟುಕೊಂಡಿರುತ್ತಾರೆ, ಕೈ ಬಿಡುವುದೇ ಇಲ್ಲ, ಧನವನ್ನು ಎಲ್ಲೂ ಇಡುವುದೇ ಇಲ್ಲ. ರಾವಣನ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಕೋಟಿಯಲ್ಲಿ ಕೆಲವರು ಮಾತ್ರ ತಂದೆಯ ಮಕ್ಕಳಾಗುತ್ತಾರೆ. ಪ್ರತಿಯೊಂದು ವಸ್ತುವಿನಿಂದ ಮಮತ್ವವನ್ನು ದೂರ ಮಾಡಿಕೊಂಡು ಕೋತಿಯಿಂದ ಮಂದಿರಕ್ಕೆ ಯೋಗ್ಯರು ಆಗಬೇಕು. ಪ್ರತಿಯೊಂದು ವಸ್ತುವಿನ ಬಗ್ಗೆ ಏನು ಮಮತ್ವ ಇದೆಯೋ ಆ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ನಾವೀಗ ದೇವತೆಗಳಾಗಬೇಕು. ಕೋತಿಯ ಸಮಾನ ಆಗಿರುವ ನಾವು ದೇವತೆಗಳಾಗಬೇಕಾಗಿದೆ. ಯಾರು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೋ, ಲಕ್ಷಾಧಿಪತಿಗಳಿದ್ದಾರೋ, ಅವರು ತಮ್ಮ ಮುಷ್ಟಿಯಲ್ಲಿ ಧನವನ್ನು ಹಿಡಿದುಕೊಂಡು ಕುಳಿತಿದ್ದಾರೆ. ಅವರು ಆ ಮುಷ್ಟಿಯಲ್ಲಿರುವ ಧನಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಲು ತಯಾರಿದ್ದಾರೆ. ಅವರ ಪ್ರಾಣ ಧನದಲ್ಲೇ ಇದೆ. ಇಡೀ ದಿನ ಮಹಲ್, ಗಾಡಿ, ಮಕ್ಕಳನ್ನು ನೆನಪು ಮಾಡುತ್ತಿರುತ್ತಾರೆ. ಅವರು ಅದೇ ನೆನಪಿನಲ್ಲೇ ಸಾಯುತ್ತಾರೆ. ತಂದೆ ಹೇಳುತ್ತಾರೆ, ಅಂತ್ಯದಲ್ಲಿ ನಿಮಗೆ
ಬೇರೆ ಯಾವ ವಸ್ತುವಿನ ನೆನಪೇ ಬರಬಾರದು. ಅಂತ್ಯದಲ್ಲಿ ಕೇವಲ ಒಬ್ಬ ತಂದೆಯ ನೆನಪಿರಬೇಕು, ಬೇರೆ ಯಾವ ವಸ್ತುವಿನ ನೆನಪು ನಿಮಗೆ ಇರಬಾರದು. ಆಗ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ. ಶ್ರೀಮಂತರ ಬಳಿ ಏನೆಲ್ಲಾ ಹಣ ಇದೆಯೋ ಅದೆಲ್ಲ ಮಣ್ಣು ಪಾಲಾಗುತ್ತದೆ. ಏಕೆಂದರೆ ಅದು ಪಾಪದ ಹಣ ಆಗಿದೆ, ಅದು ಕೆಲಸಕ್ಕೆ ಬರುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಬಡವರ ಬಂಧು ಆಗಿರುವ ನಾನು ಬಡವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೇನೆ, ಶ್ರೀಮಂತರು ಪುನಃ ಬಡವರಾಗಿ ಬಿಡುತ್ತಾರೆ. ಈಗ ಜಗತ್ತಂತೂ ಪರಿವರ್ತನೆ ಆಗಲೇಬೇಕು. ಜಗತ್ತಿನಲ್ಲಿ ಜನರಿಗೆ ಧನದ ನಶೆ ಎಷ್ಟೊಂದು ಇದೆ. ನಮ್ಮ ಬಳಿ ಇಷ್ಟೊಂದು ಧನ ಸಂಪತ್ತಿದೆ, ಏರೋಪ್ಲೇನ್ ಇದೆ, ಮೋಟರ್ ಇದೆ, ಮಹಲ್ ಇದೆ ಅನ್ನುವ ನಶೆಯಲ್ಲೇ ಇದ್ದಾರೆ. ನೀವು ಅವರ ಮುಂದೆ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರಾ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಆದರೆ ತಂದೆಯ ನೆನಪು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆ ರೀತಿ ಕಾನೂನೇ ಇಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ತಂದೆಯ ಮಕ್ಕಳಾಗುತ್ತಾರೆ, ಉಳಿದವರಿಗೆ ಕೇವಲ ಧನ ಸಂಪತ್ತಿನ ನೆನಪು ಬರುತ್ತಿರುತ್ತದೆ. ತಂದೆ ಹೇಳುತ್ತಾರೆ, ದೇಹ ಸಹಿತವಾಗಿ ಏನೆಲ್ಲವನ್ನು ನೋಡುತ್ತಿದ್ದೀರೋ, ದೇಹ ಸಹಿತವಾಗಿ ನಿಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತಿದೆಯೋ ಅದೆಲ್ಲವನ್ನೂ ಮರೆತು ಬಿಡಿ. ಒಂದು ವೇಳೆ ಜಗತ್ತಿನ ಪದಾರ್ಥ ಮತ್ತು ದೇಹದಾರಿ ವ್ಯಕ್ತಿಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಂಡರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಪುರುಷಾರ್ಥವನ್ನಂತೂ ಮಾಡಿಸುತ್ತಾರೆ. ನೀವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗಲು. ಇಲ್ಲಿ ಯೋಗ ಸಂಪೂರ್ಣ ಬೇಕು. ಯಾವುದೇ ವಸ್ತು ನಿಮಗೆ ನೆನಪಿಗೆ ಬರಬಾರದು. ಧನ ಸಂಪತ್ತು ಮಕ್ಕಳು ಮುಂತಾದ ಯಾವ ವಸ್ತುವು ಈಗ ನೆನಪಿಗೆ ಬರಬಾರದು. ಕೇವಲ ಒಬ್ಬ ಶಿವತಂದೆಯ ನೆನಪಿನಲ್ಲೇ ಇರಬೇಕು. ಒಬ್ಬ ಶಿವತಂದೆಯ ನೆನಪಿನಲ್ಲಿ ಇದ್ದಾಗ ನೀವು ಶ್ರೇಷ್ಠಾತಿ ಶ್ರೇಷ್ಠ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಸಾಧ್ಯ, ಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಲು ಸಾಧ್ಯ. ಜಗತ್ತಿನ ಜನ ವಿಶ್ವಶಾಂತಿಗೋಸ್ಕರ ಸಲಹೆಯನ್ನು ಕೊಡುತ್ತಾರೆ. ಆಗ ಅವರಿಗೆ ಒಂದು ಪೈಸೆಯ ಮೆಡಲ್ ಸಿಗುತ್ತದೆ. ಆ ಮೆಡಲ್ ಅನ್ನು ನೋಡಿ ಅವರು ಖುಷಿ ಪಡುತ್ತಾರೆ. ಈಗ ನಿಮಗೆ ಯಾವ ಬಹುಮಾನ ಸಿಗುತ್ತಾ ಇದೆ? ನೀವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾವು 5 ಗಂಟೆ ಶಿವತಂದೆಯನ್ನು ನೆನಪು ಮಾಡುತ್ತೇವೆ, 6 ಗಂಟೆ ಶಿವತಂದೆಯನ್ನು ನೆನಪು ಮಾಡುತ್ತೇವೆ, ಅಂದ ಮೇಲೆ ನಾವು ಲಕ್ಷ್ಮೀ ನಾರಾಯಣ ಆಗಿ ಬಿಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಇಲ್ಲಿ ಬಹಳಷ್ಟು ಪರಿಶ್ರಮ ಪಡಬೇಕು. ಒಬ್ಬ ಶಿವತಂದೆಯ ನೆನಪೇ ಇರಬೇಕು. ಅಂತ್ಯದಲ್ಲಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ. ನೀವು ಈ ರೀತಿ ತಿಳಿದುಕೊಳ್ಳಬೇಡಿ, ನಾನು 5 ಗಂಟೆ ಶಿವತಂದೆಯನ್ನು ನೆನಪು ಮಾಡುತ್ತೇನೆ, 6 ಗಂಟೆ ಶಿವತಂದೆಯನ್ನು ನೆನಪು ಮಾಡುತ್ತೇನೆ, ಅಂದ ಮೇಲೆ ನಾನು ಲಕ್ಷ್ಮೀ ನಾರಾಯಣ ಆಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಲಕ್ಷ್ಮೀ ನಾರಾಯಣ ಆಗಲು ಬಹಳಷ್ಟು ಪರಿಶ್ರಮ ಪಡಬೇಕು. ಒಬ್ಬ ಶಿವತಂದೆಯ ನೆನಪಿರಬೇಕು. ಅಂತ್ಯದಲ್ಲಿ ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಬಹಳಷ್ಟು ಜನ ದೇವತೆಗಳಾಗುತ್ತಿದ್ದೀರಾ. ನೀವೀಗ ಬಹಳ ದೊಡ್ಡ ದೇವತೆ ಆಗುತ್ತಿದ್ದೀರಾ. ತಂದೆ ತಿಳಿಸಿದ್ದಾರೆ, ನೀವೇ ಪೂಜ್ಯರಾಗಿದ್ದೀರಿ. ಮಾಯೆ ನಿಮ್ಮನ್ನು ಈಗ ಪುನಃ ಪೂಜಾರಿಯನ್ನಾಗಿ ಮಾಡಿದೆ, ಪತಿತರನ್ನಾಗಿ ಮಾಡಿದೆ. ಜಗತ್ತಿನ ಜನ ಹೇಳುತ್ತಾರೆ, ಬ್ರಹ್ಮನನ್ನು ನಾವು ದೇವತೆ ಎಂದು ಕರೆಯುತ್ತೇವೆ. ನೀವು ಬ್ರಹ್ಮನಿಗೆ ದೇವತೆ ಎಂದು ಕರೆಯುತ್ತೀರೋ ಅಥವಾ ಬ್ರಹ್ಮನಿಗೆ ಪರಮಾತ್ಮ ಎಂದು ಹೇಳುತ್ತೀರೋ ಎಂದು ಜನ ಕೇಳುತ್ತಾರೆ. ಆಗ ನೀವು ಹೇಳಬೇಕು, ನಾವು ಬ್ರಹ್ಮನಿಗೆ ಭಗವಂತ ಎಂದು ಕರೆಯುವುದಿಲ್ಲ. ನೀವು ಇಲ್ಲಿ ಬಂದು ತಿಳಿದುಕೊಳ್ಳಿ. ನಿಮ್ಮ ಬಳಿ ಒಳ್ಳೊಳ್ಳೆ ಚಿತ್ರಗಳಿದೆ, ತ್ರಿಮೂರ್ತಿ, ಸೃಷ್ಟಿಚಕ್ರ ಮತ್ತು ವೃಕ್ಷದ ಚಿತ್ರ 1 ಚಿತ್ರ ಆಗಿದೆ. ಆದಿಯಲ್ಲಿ ಈ 2 ಚಿತ್ರ ಇತ್ತು. ಈ ಚಿತ್ರಗಳೇ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೀವು ವಿದೇಶಕ್ಕೆ ತೆಗೆದುಕೊಂಡು ಹೋಗುತ್ತೀರಾ. ಆದರೆ ವಿದೇಶದವರು ಲಕ್ಷ್ಮೀ ನಾರಾಯಣರ ಪೂಜೆ ಮಾಡುವುದಿಲ್ಲ. ಅಂದ ಮೇಲೆ ಲಕ್ಷ್ಮೀ ನಾರಾಯಣರ ಚಿತ್ರದ ಮೂಲಕ ವಿದೇಶದವರು ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ. ಎಲ್ಲದಕ್ಕಿಂತ ಮುಖ್ಯ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ, ಸೃಷ್ಟಿಚಕ್ರದ ಚಿತ್ರ, ಕಲ್ಪವೃಕ್ಷದ ಚಿತ್ರ. ಈ ಚಿತ್ರದಲ್ಲಿ ತೋರಿಸಲಾಗಿದೆ ಯಾರ್ಯಾರು ಯಾವಾಗ ಬರುತ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸಮಾಪ್ತಿಯಾಗುತ್ತದೆ, ಪುನಃ ಒಂದು ಧರ್ಮದ ಸ್ಥಾಪನೆಯನ್ನು ಯಾರು ಮಾಡುತ್ತಾರೆ ಎಂದು, ಉಳಿದ ಎಲ್ಲಾ ಧರ್ಮ ಹೇಗೆ ವಿನಾಶ ಆಗುತ್ತದೆ ಅನ್ನುವುದು ಈ ಚಿತ್ರದಲ್ಲಿ ಇದೆ. ಚಿತ್ರದಲ್ಲಿ ಎಲ್ಲರಿಗಿಂತ ಮೇಲೆ ಶಿವತಂದೆ ಇದ್ದಾರೆ. ನಂತರ
ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವ ತಂದೆ, ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಇದನ್ನು ತಿಳಿಸಬೇಕಾಗಿದೆ. ನೀವು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಚಿತ್ರವನ್ನು ತೆಗೆದುಕೊಂಡು ಹೋಗಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ತಂದೆ ಚಿತ್ರಗಳನ್ನು ಮಾಡಿಸಿದ್ದಾರೆ. ಇನ್ನು ಸೂಕ್ಷ್ಮ ವತನವನ್ನು ಸಾಕ್ಷಾತ್ಕಾರಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ತಂದೆ ರಚಯಿತ ಆಗಿದ್ದಾರೆ. ಮೊದಲು ಸೂಕ್ಷ್ಮ ವತನವನ್ನು ರಚನೆ ಮಾಡುತ್ತಾರೆ, ನಂತರ ಸ್ಥೂಲ ವತನವನ್ನು. ಬ್ರಹ್ಮ ದೇವತೆ ಅಲ್ಲ, ವಿಷ್ಣು ದೇವತೆ ಆಗಿದ್ದಾರೆ. ಸಾಕ್ಷಾತ್ಕಾರ ಆಗುವುದೇ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ. ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ. ಬ್ರಹ್ಮನ ಜೊತೆಗೆ ಬ್ರಾಹ್ಮಣರು ಇದ್ದೀರಾ. ಬ್ರಾಹ್ಮಣರಾದ ನೀವೇ ಪುನಃ ದೇವತೆ ಆಗುತ್ತೀರಾ. ದೇವತೆಗಳು ಬಹಳಷ್ಟು ಶೃಂಗರಿತರಾಗಿರುತ್ತಾರೆ. ಅವರಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ದೇವತೆಗಳಾಗಿ ನಂತರ ನೀವು ಹೋಗಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಗರ್ಭ ಮಹಲ್ನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಜಗತ್ತು ಬದಲಾಗುತ್ತಾ ಇದೆ. ಮುಂದೆ ಹೋದಂತೆ ನೀವು ಎಲ್ಲವನ್ನೂ ನೋಡುತ್ತೀರಾ. ನೀವು ಬಹಳಷ್ಟು ಶಕ್ತಿಶಾಲಿಗಳಾಗಿ ಬಿಡುತ್ತೀರಾ. ಇನ್ನು ಸ್ವಲ್ಪ ಸಮಯ ಇದೆ. ನೀವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗಲು. ಒಂದು ವೇಳೆ ಫೇಲ್ ಆಗಿ ಬಿಟ್ಟರೆ ಪ್ರಜೆ ಆಗುತ್ತೀರಾ. ಸನ್ಯಾಸಿಗಳು ಸಂಪೂರ್ಣ ಮಾತನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಸನ್ಯಾಸಿಗಳಿಗೆ ಆದಿಯಲ್ಲಿ ಏನಾಗಿತ್ತು ಅನ್ನುವ ಮಾತು ಗೊತ್ತೇ ಇಲ್ಲ. ಅವರು ಆದಿಯ ಮಾತನ್ನು ಯಾರಿಗೂ ತಿಳಿಸಲು ಸಾಧ್ಯ ಇಲ್ಲ. ರಾಮನ ಗೌರವವನ್ನೇ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಗಾಯನ ಮಾಡುತ್ತಾರೆ ರಾಮ ರಾಜ, ರಾಮ ಪ್ರಜೆ ಎಂದು. ಆದರೆ ಅಧರ್ಮದ ಮಾತನ್ನು ಹೇಗೆ ಹೇಳಿಬಿಟ್ಟಿದ್ದಾರೆ? ರಾಮನ ರಾಜ್ಯದಲ್ಲಿ ಅಧರ್ಮದ ಮಾತು ಎಲ್ಲಿಂದ ಬರಲು ಸಾಧ್ಯ? ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ ಸುಳ್ಳು ಮಾಯೆ, ಸುಳ್ಳು ಕಾಯ, ಸಂಸಾರವೇ ಸುಳ್ಳು ಎಂದು. ಮಾಯೆಯ ಪಂಚವಿಕಾರ ಸುಳ್ಳಾಗಿದೆ. ಮಾಯೆ ಎಂದು ಪಂಚವಿಕಾರಕ್ಕೆ ಕರೆಯಲಾಗುತ್ತದೆ. ಧನ ಸಂಪತ್ತಿಗೆ ಮಾಯೆ ಎಂದು ಕರೆಯುವುದಿಲ್ಲ, ಧನಕ್ಕೆ ಸಂಪತ್ತು ಎಂದು ಕರೆಯಲಾಗುತ್ತದೆ. ಮನುಷ್ಯರಿಗೆ ಮಾಯೆ ಎಂದು ಯಾವುದಕ್ಕೆ ಕರೆಯುತ್ತೇವೆ ಅನ್ನುವುದು ಕೂಡ ಗೊತ್ತಿಲ್ಲ. ಈಗ ತಂದೆ ಕುಳಿತು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಪರಮಾತ್ಮ ಮಕ್ಕಳಾದ ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದೇನೆ. ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ. ನೀವೀಗ ಶಿಕ್ಷಣವನ್ನು ಓದುತ್ತಿದ್ದೀರಾ. ಇದು ಎಷ್ಟು ಶ್ರೇಷ್ಠ ಶಿಕ್ಷಣ ಆಗಿದೆ. ಮನುಷ್ಯರನ್ನು ತಂದೆ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಸತ್ಯುಗದಲ್ಲಿ ದೇವತೆಗಳಿರುತ್ತಾರೆ, ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ. ನೀವೀಗ ಸಂಗಮ ಯುಗದಲ್ಲಿ ಕುಳಿತು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ತಂದೆ ಎಷ್ಟೊಂದು ಸಹಜವಾದ ಮಾತನ್ನು ತಿಳಿಸುತ್ತಿದ್ದಾರೆ. ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು. ಅಂದ ಮೇಲೆ ಬಹಳಷ್ಟು ಪ್ರಜೆಗಳನ್ನು ಕೂಡ ತಯಾರು ಮಾಡಿಕೊಳ್ಳಬೇಕು. ಒಂದನೆಯದಾಗಿ ನೀವೀಗ ಪವಿತ್ರರಾಗಬೇಕು ಮತ್ತು ಪ್ರಜೆಗಳನ್ನು ಕೂಡ ತಯಾರು ಮಾಡಿಕೊಳ್ಳಬೇಕು. ಕಲ್ಪ ಕಲ್ಪವೂ ಕೂಡ ನೀವೇ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರಾ. ಎಷ್ಟು ಜನ ಸತ್ಯುಗದಲ್ಲಿ ನಿವಾಸ ಮಾಡುತ್ತಾರೋ ಅಷ್ಟು ಜನ ಪ್ರಜೆಗಳನ್ನು ನೀವೀಗ ತಯಾರು ಮಾಡುತ್ತೀರಾ. ಸತ್ಯುಗ ಇತ್ತು, ಈಗ ಇಲ್ಲ. ಪುನಃ ಸತ್ಯುಗದ ನಿರ್ಮಾಣ ಆಗುತ್ತಾ ಇದೆ. ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಆದ್ದರಿಂದ ಇವರ ಚಿತ್ರ ಈಗಲೂ ಇದೆ. ತಂದೆ ಹೇಳುತ್ತಾರೆ, ಈ ಜ್ಞಾನವನ್ನು ಈಗ ನಾನು ನಿಮಗೆ ಕೊಡುತ್ತಿದ್ದೇನೆ. ಪುನಃ ಈ ಜ್ಞಾನ ಪ್ರಾಯಲೋಪ ಆಗಿ ಬಿಡುತ್ತದೆ. ನಂತರ ದ್ವಾಪರ ಯುಗದಲ್ಲಿ ಭಕ್ತಿ ಪ್ರಾರಂಭ ಆಗುತ್ತದೆ, ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ನೀವು ವಿದೇಶದವರಿಗೂ ಜ್ಞಾನವನ್ನು ತಿಳಿಸಬಹುದು, ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂದು. ಲಕ್ಷ್ಮೀ ನಾರಾಯಣರ ಚಿತ್ರ ಮತ್ತು ಅನ್ಯ ಧರ್ಮದವರ ಚಿತ್ರಕ್ಕೆ ಯಾವ ಸಂಬಂಧವೂ ಇಲ್ಲ. ಲಕ್ಷ್ಮೀ ನಾರಾಯಣರನ್ನು ಅನ್ಯ ಧರ್ಮದವರು ಪೂಜೆ ಮಾಡುವುದೇ ಇಲ್ಲ. ಅದಕ್ಕೋಸ್ಕರ ಲಕ್ಷ್ಮೀ ನಾರಾಯಣರ ಚಿತ್ರಕ್ಕೂ ಅನ್ಯ ಧರ್ಮದವರಿಗೂ ಸಂಬಂಧ ಇಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ವಿದೇಶದವರಿಗೆ ಜ್ಞಾನ ಹೇಳುವಾಗ, ಅನ್ಯ ಧರ್ಮದವರಿಗೆ ಜ್ಞಾನ ಹೇಳುವಾಗ ತ್ರಿಮೂರ್ತಿ ಮತ್ತು ಕಲ್ಪವೃಕ್ಷದ ಚಿತ್ರ ಬಹಳ ಮುಖ್ಯ ಆಗಿದೆ. ಈ ಚಿತ್ರಗಳು ಫಸ್ಟ್ ಕ್ಲಾಸ್ ಆಗಿದೆ. ಕಲ್ಪವೃಕ್ಷ ಮತ್ತು ಸೃಷ್ಟಿಚಕ್ರದ ಬಗ್ಗೆ ನೀವೀಗ ತಿಳಿದುಕೊಂಡಿದ್ದೀರಾ. ಕಲ್ಪವೃಕ್ಷ ಮತ್ತು ಸೃಷ್ಟಿಚಕ್ರದ ಚಿತ್ರದಿಂದ ಅರ್ಥ ಆಗುತ್ತದೆ ಯಾವ ಧರ್ಮದವರು ಯಾವಾಗ ಬರುತ್ತಾರೆ ಎಂದು. ಕ್ರೈಸ್ತ ಯಾವಾಗ ಬಂದರು ಎಂದು ಸೃಷ್ಟಿಚಕ್ರದಲ್ಲಿ ಗೊತ್ತಾಗುತ್ತದೆ. ಅರ್ಧ ಸಮಯದ ನಂತರ ಅನ್ಯ ಧರ್ಮದವರು ಬರುತ್ತಾರೆ. ಅರ್ಧ ಸಮಯದವರೆಗೆ ಸೂರ್ಯವಂಶಿ ಚಂದ್ರವಂಶಿಗಳಾದ ನೀವು ರಾಜ್ಯವನ್ನು ಆಳುತ್ತೀರಾ. ಇದು 5000 ವರ್ಷದ ಆಟ ಆಗಿದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಂದು ಹೇಳುತ್ತಾರೆ. ಜ್ಞಾನ ಹಗಲಾಗಿದೆ, ಭಕ್ತಿ ರಾತ್ರಿ ಆಗಿದೆ.
ಪುನಃ ಬೇಹದ್ದಿನ ವೈರಾಗ್ಯ ಬರುತ್ತದೆ. ನಿಮಗೆ ಗೊತ್ತಿದೆ, ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗಬೇಕು. ನೀವೀಗ ಈ ಜಗತ್ತನ್ನು ಮರೆತು ಬಿಡಬೇಕು. ಪತಿತ ಪಾವನ ಯಾರಾಗಿದ್ದಾರೆ ಅನ್ನುವುದನ್ನು ಸಿದ್ಧ ಮಾಡಿ ತೋರಿಸಬೇಕು. ದಿನ ಪ್ರತಿದಿನ ಗಾಯನ ಮಾಡುತ್ತಿರುತ್ತಾರೆ ಪತಿತ ಪಾವನ ಸೀತಾರಾಮ್ ಎಂದು. ಗಾಂಧೀಜಿ ಕೂಡ ಗೀತೆಯನ್ನು ಓದುತ್ತಿದ್ದರು. ಅವರು ಇದೇ ರೀತಿ ಗಾಯನ ಮಾಡುತ್ತಿದ್ದರು, ಹೇ ಪತಿತ ಪಾವನ ಸೀತೆಯರ ರಾಮ ಎಂದು. ಏಕೆಂದರೆ ಎಲ್ಲಾ ಸೀತೆಯರು ವಧು ಆಗಿದ್ದೀರ, ಪರಮಾತ್ಮ ವರ ಆಗಿದ್ದಾರೆ. ಪುನಃ ಹೇಳುತ್ತಾರೆ ರಘುಪತಿ ರಾಘವ ರಾಜ ರಾಮ ಎಂದು. ಆ ರಾಮ ತ್ರೇತಾಯುಗದ ರಾಜ ಆಗಿದ್ದಾರೆ. ಎಲ್ಲಾ ಮಾತಿನಲ್ಲೂ ಎಷ್ಟೊಂದು ಗೊಂದಲವನ್ನು ಮಾಡಿಬಿಟ್ಟಿದ್ದಾರೆ. ಆ ಹಾಡನ್ನು ಹೇಳುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಿರುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನು ಈ ರೀತಿ ಹಾಡುತ್ತಿದ್ದೆ. ಒಂದು ವರ್ಷದವರೆಗೆ ನಾನು ಕೂಡ ಖಾದಿ ಬಟ್ಟೆಯನ್ನು ಹಾಕಿಕೊಂಡಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಶಿವತಂದೆ ತಿಳಿಸುತ್ತಿದ್ದಾರೆ, ಈ ಬ್ರಹ್ಮ ಕೂಡ ಗಾಂಧಿಯ ಫಾಲೋವರ್ ಆಗಿಬಿಟ್ಟಿದ್ದರು. ಬ್ರಹ್ಮ ತಂದೆ ಎಲ್ಲಾ ಮಾತಿನ ಅನುಭವ ಮಾಡಿದ್ದಾರೆ. ಯಾರು ಮೊದಲನೇ ನಂಬರ್ನಲ್ಲಿ ಇದ್ದರೋ ಈಗ ಅವರೇ ಲಾಸ್ಟ್ ನಂಬರ್ನಲ್ಲಿ ಇದ್ದಾರೆ. ಈಗ ಪುನಃ ಫಸ್ಟ್ ನಂಬರ್ಗೆ ಹೋಗಬೇಕು. ತಂದೆ ನಿಮಗೆ ಹೇಳುತ್ತಾರೆ, ನೀವು ಎಲ್ಲೆಲ್ಲಿ ಬ್ರಹ್ಮನನ್ನು ತೋರಿಸಿದ್ದೀರೋ ಅಲ್ಲಿ ತಿಳಿಸಬೇಕಾಗಿದೆ, ಬ್ರಹ್ಮ ವೃಕ್ಷದ ಮೇಲೆ ಕೂಡ ನಿಂತಿದ್ದಾರೆ ಎಂದು. ಈ ಚಿತ್ರ ಎಷ್ಟು ಕ್ಲಿಯರ್ ಆಗಿದೆ. ಪತಿತ ಜಗತ್ತಿನ ಅಂತ್ಯದಲ್ಲಿ ಬ್ರಹ್ಮ ನಿಂತಿದ್ದಾರೆ, ಕೃಷ್ಣನನ್ನು ಮೇಲೆ ತೋರಿಸಲಾಗಿದೆ. ಎರಡು ಬೆಕ್ಕುಗಳು ಬೆಣ್ಣೆಗೋಸ್ಕರ ಹೊಡೆದಾಡುತ್ತದೆ. ಮಧ್ಯದಲ್ಲಿ ವಿಶ್ವದ ರಾಜ್ಯಭಾಗ್ಯ ಅನ್ನುವ ಬೆಣ್ಣೆಯನ್ನು ಕೃಷ್ಣ ತಿನ್ನುತ್ತಾನೆ ಎಂದು ಮಾತೇರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಆಗ ಅವರು ತಿಳಿದುಕೊಳ್ಳುತ್ತಾರೆ ಅವರ ಬಾಯಲ್ಲಿ ಬೆಣ್ಣೆ ಇತ್ತು, ಅಂದರೆ ಅವರ ಬಾಯಲ್ಲಿ ಚಂದ್ರಮ ಇತ್ತು. ಮಾತೆಯರಿಗೆ ಸಾಕ್ಷಾತ್ಕಾರ ಆದಾಗ ಅವರು ತಿಳಿದುಕೊಳ್ಳುತ್ತಾರೆ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಇತ್ತು ಅಥವಾ ಕೃಷ್ಣನ ಬಾಯಲ್ಲಿ ಚಂದ್ರ ಇದ್ದ ಎಂದು. ವಾಸ್ತವದಲ್ಲಿ ಇದು ವಿಶ್ವದ ರಾಜ್ಯಭಾಗ್ಯದ ಬೆಣ್ಣೆ ಆಗಿದೆ. ಮುಖದಲ್ಲಿ ವಿಶ್ವದ ರಾಜ್ಯಭಾಗ್ಯ ಕಾಣಿಸುತ್ತದೆ. ಎರಡು ಬೆಕ್ಕುಗಳು ಪರಸ್ಪರ ಜಗಳ ಆಡುತ್ತದೆ. ಬೆಣ್ಣೆ ದೇವತೆಗಳಿಗೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಅನ್ಯ ದೇಶದವರು ಪರಸ್ಪರ ಜಗಳ ಆಡುತ್ತಾರೋ ಬೆಕ್ಕಿನ ಸಮಾನ, ಆಗ ಬೆಣ್ಣೆ ದೇವತೆಗಳಾದ ನಿಮಗೆ ಸಿಗುತ್ತದೆ. ಇದು ವಿಶ್ವದ ರಾಜ್ಯಭಾಗ್ಯ ಅನ್ನುವ ಬೆಣ್ಣೆ ಆಗಿದೆ. ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವವರು ಕೂಡ ಬಾಂಬ್ಸ್ ನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡುತ್ತಿದ್ದಾರೆ. ಇಂತಹ ವಸ್ತುಗಳನ್ನು ಬಾಂಬ್ಸ್ ನಲ್ಲಿ ಹಾಕುತ್ತಿದ್ದಾರೆ. ಆ ಬಾಂಬ್ ಅನ್ನು ಹಾಕಿದ ತಕ್ಷಣ ಜನ ಸತ್ತು ಬಿಡಬೇಕು, ಯಾರು ನೆರಳಾಡುತ್ತಾ ಕೂಗುತ್ತಾ ಉಳಿಯಬಾರದು. ಹೇಗೆ ಹಿರೋಶಿಮ್ಮಾದ ಮೇಲೆ ಬಾಂಬ್ ಅನ್ನು ಹಾಕಿದ್ದರು, ಆದರೆ ಅನೇಕರು ಇನ್ನೂ ರೋಗಿಗಳಾಗಿ ಉಳಿದುಕೊಂಡಿದ್ದಾರೆ. ಅದಕ್ಕೋಸ್ಕರ ತಂದೆ ತಿಳಿಸುತ್ತಾರೆ, ಸೆಕೆಂಡ್ನಲ್ಲೇ ಎಲ್ಲರೂ ಸಮಾಪ್ತಿಯಾಗುವಂತಹ ಬಾಂಬ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಅರ್ಧಾಕಲ್ಪದವರೆಗೆ ನೀವು ಸುಖಿಗಳಾಗಿರುತ್ತೀರ. ಅಲ್ಲಿ ಯಾವುದೇ ಪ್ರಕಾರದ ಯುದ್ಧ ಗಲಾಟೆಯ ಹೆಸರು ಚಿಹ್ನೆ ಇರುವುದಿಲ್ಲ. ಎಲ್ಲವೂ ನಂತರ ಲೇಟಾಗಿ ಅಂತ್ಯದಲ್ಲಿ ಪ್ರಾರಂಭ ಆಗುತ್ತದೆ. ಅರ್ಧಾಕಲ್ಪದವರೆಗೆ ಯಾವುದೇ ಜಗಳ ಗಲಾಟೆಯ ಮಾತೇ ಇರುವುದಿಲ್ಲ. ಈ ಎಲ್ಲಾ ಜಗಳಗಳು ಅಂತ್ಯದಲ್ಲಿ ಪ್ರಾರಂಭ ಆಗಿದೆ. ಇದೆಲ್ಲ ಮೊದಲು ಇರಲಿಲ್ಲ, ಪುನಃ ಇರುವುದಿಲ್ಲ. ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ. ಈ ಎಲ್ಲಾ ಮಾತನ್ನು ತಂದೆ ಚೆನ್ನಾಗಿ ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಈಶ್ವರನ ಸೇವೆಯಲ್ಲಿ ತೊಡಗಿ ಬಿಡಬೇಕು. ಇದಂತೂ ಚೀಚಿ ಕೊಳಕು ಜಗತ್ತಾಗಿದೆ. ಇದಕ್ಕೆ ವಿಷಯ ವೈತರಣೀಯ ನದಿ ಎಂದು ಕರೆಯಲಾಗುತ್ತದೆ. ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ನೀವೀಗ ಸ್ವಯಂ ಇಷ್ಟು ಶ್ರೇಷ್ಠರು ಎಂದು ತಿಳಿದುಕೊಂಡಿಲ್ಲ. ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಾರೋ, ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠ ಆತ್ಮರು ಎಂದು ತಿಳಿದುಕೊಂಡಿದ್ದಾರೋ, ಅಷ್ಟು ನೀವು ಸ್ವಯಂ ಶ್ರೇಷ್ಠರು ಎಂದು ತಿಳಿದುಕೊಂಡಿಲ್ಲ. ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ನಶೆ ಇರಬೇಕು, ಏಕೆಂದರೆ ನೀವು ಬಹಳ ಶ್ರೇಷ್ಠ ಕುಲದ ಆತ್ಮರಾಗಿದ್ದೀರಾ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ. ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ತಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರತಿದಿನ ಜ್ಞಾನಾಮೃತದ ಡೋಸ್ ಅನ್ನು ಏರಿಸಿಕೊಳ್ಳಬೇಕು. ಪ್ರತಿದಿನ ಜ್ಞಾನಾಮೃತದ ಡೋಸ್ ಅನ್ನು ಹೆಚ್ಚಿಸಿಕೊಂಡು ನಾವು ನಮ್ಮ ಬುದ್ಧಿಯನ್ನು
ಒಳ್ಳೆಯ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು, ಶುದ್ಧ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು. ನೆನಪಿನ ಜೊತೆ ಜೊತೆಗೆ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಏಕೆಂದರೆ ಶಿಕ್ಷಣದಿಂದ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ. ಸೆಕೆಂಡ್ ಪಾಯಿಂಟ್, ನಾವು ಶ್ರೇಷ್ಠಾತಿ ಶ್ರೇಷ್ಠ ಕುಲದ ಆತ್ಮರಾಗಿದ್ದೇವೆ, ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ಇರಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಈಶ್ವರನ ಸೇವೆಯಲ್ಲಿ ತೊಡಗಿ ಬಿಡಬೇಕು. ವರದಾನ, ಸೇವೆಯ ಜೊತೆ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಇಮರ್ಜ್ ರೂಪದಲ್ಲಿ ಇಟ್ಟುಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ. ಸೇವೆಯಿಂದ ಖುಷಿ ಸಿಗುತ್ತದೆ, ಸೇವೆಯಿಂದ ಶಕ್ತಿ ಸಿಗುತ್ತದೆ. ಆದರೆ ಸೇವೆ ಮಾಡುವಾಗ ಬೇಹದ್ದಿನ ವೈರಾಗ್ಯ ವೃತ್ತಿ ಕೂಡ ಸಮಾಪ್ತಿ ಆಗಿಬಿಡುತ್ತದೆ. ಆದ್ದರಿಂದ ಆಂತರ್ಯದಲ್ಲಿ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿಕೊಳ್ಳಿ. ಹೇಗೆ ಸೇವೆಯ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ತರುವುದಕ್ಕೋಸ್ಕರ ಸೇವೆಯ ಪ್ಲಾನ್ ಅನ್ನು ನೆನಪಿನಲ್ಲಿ ಇಟ್ಟುಕೊಂಡು ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ, ಅದೇ ರೀತಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಸದಾ ಇಮರ್ಜ್ ರೂಪದಲ್ಲಿ ಇಟ್ಟುಕೊಳ್ಳಿ. ಬಲೆ ನಿಮಗೆ ಎಷ್ಟೇ ಸಾಧನಗಳು ಪ್ರಾಪ್ತಿಯಾಗಲಿ, ಆದರೆ ನಿಮ್ಮ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆ ಮರೆತು ಹೋಗಬಾರದು. ಎಷ್ಟೇ ಸಾಧನಗಳು ಸಿಕ್ಕರೂ ಕೂಡ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮಾಡುತ್ತಿರಬೇಕು. ಸಾಧನಗಳು ನಮ್ಮ ಸಾಧನೆಯನ್ನು ಎಂದು ನಿಲ್ಲುವಂತೆ ಮಾಡಬಾರದು. ಸಾಧನ ಮತ್ತು ಸಾಧನೆಯ ಸಮಾನತೆ ಇರಬೇಕು, ಆಗ ಸಫಲತಾ ಮೂರ್ತಿಗಳಾಗುತ್ತೇವೆ. ಶ್ಲೋಗನ್, ಅಸಂಭವವನ್ನು ಸಂಭವವನ್ನಾಗಿ ಮಾಡುವುದೇ ಪರಮಾತ್ಮನ ಪ್ರೀತಿಯ ಸಂಕೇತ ಆಗಿದೆ. ಒಳ್ಳೆಯದು. ಓಂ ಶಾಂತಿ.